ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ. 2028ಕ್ಕೆ ಸಿಎಂ ಸ್ಥಾನ ಕ್ಲೇಮ್ ಮಾಡ್ತೀನಿ, ಎಸ್ ಇದು ಸತೀಶ್ ಜಾರಕಿಹೊಳಿ ಅವರ ಅಜೆಂಡಾ, ಈಗ ಬಿಟ್ಟು ಬರ್ತೀನಿ, ನನಗಿದು ಅವಶ್ಯಕತೆ ಇಲ್ಲ, 2028ಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡೋದಿಲ್ಲ, ನಾನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಘಂಟಾಘೋಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, 2028ಕ್ಕೆ ಬೇಕಾದ್ರೆ ಸಿಎಂ ಸ್ಥಾನಕ್ಕೆ ನಾನು ಕ್ಲೇಮ್ ಮಾಡ್ತೀನಿ ಅಂತ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಿದ್ದೀವಿ, ನಾವು ಹೊಸಬರು ಅದನ್ನೆಲ್ಲ ಹೇಳೋದಕ್ಕಾಗುತ್ತಾ? ಆಗೋದಿಲ್ಲ, ನಮ್ಮ ಜಿಲ್ಲೆಯವರು ಆದ್ರೆ ಹೆಮ್ಮೆಯ ವಿಚಾರ ತಾನೆ. ಕಾದ್ ನೋಡೋಣ ಈ ಹೇಳಿಕೆಯನ್ನ. ಬೆಳಗಾವಿಯಲ್ಲಿ ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಕೊಟ್ಟಿರುವಂತೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಪ್ಪು ಚುಕ್ಕಿ ಎನ್ನದೆ 40 ವರ್ಷ ಆಡಳಿತವನ್ನ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಸಾಕಷ್ಟು ಹಗರಣಗಳು ನಡೆದಿವೆ, 2-3 ವರ್ಷ ಕಳೆದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರಲಿಲ್ಲ, ಈಗ ಕೊಟ್ಬಿಟ್ಟಿದ್ದಾರೆ. ರಾತ್ರೋರಾತ್ರಿ ಶೋಕಾಸ್ ನೋಟಿಸ್ ಕೊಟ್ಟು ಅನ್ಯಾಯ ಮಾಡಿಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಎಲ್ಲಾ ಶಾಸಕರು ಇದ್ದೀವಿ, ಬಿಜೆಪಿ ಹಗರಣ ಬಯಲಿಗೆ ತರೋದಕ್ಕೆ 4 ಸಚಿವರ ನೇಮಕ ಕೂಡ ಆಗಿದೆ ಅಂತ ವಿಶ್ವಾಸ್ ವೈದ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲ ಈಗ ಏನು ಅದರ ಅವ್ರು ಇದಾರಲ್ಲ, ಈಗ ಅವರೇ ಸಿ ಎಂ ಇದ್ದಾರೆ, ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅವರೇ ಸಿ ಎಂ ಆಗಿ ಮುಂದುವರಿದ್ದಾರೆ, 2028ರಲ್ಲಿ ಕ್ಲೇಮ್ ಮಾಡ್ತಿರೋದು ಅವರೇ ಹೇಳಿದ್ದಾರೆ. ಸುಮ್ಮನೆ ನೀವು ಅದನ್ನು ಏನು ಅದೇನು ಆ ರೀತಿಯನ್ನು ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅನಿರೀಕ್ಷಿತವಾಗಿ ರಾಜಕೀಯ ಬೆಳವಣಿಗೆ ಆದರೆ ಅವ್ರ ಸತೀಶ್ ಜಾರಕಿಹೊಳಿ ಸಿ ಎಂ ಆಗೋದು ಖಚಿತ, ಅದೆಲ್ಲ ಹೈಕಮಾಂಡ್ ಬಿಟ್ಟಿದೆ ಸರ್, ಹೈಕಮಾಂಡ್ ಅವ್ರು ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ಡಿಪೆಂಡ್, ಅದನ್ನ ನಾವೆಲ್ಲ ಈಗ ಫ್ರೆಷರ್ಸ್ ಅದೆಲ್ಲ ಹೇಳೋಕ್ಕಾಗಲ್ಲ. ಸಪೋರ್ಟ್ ನೋಡಿರಿ, ನಮ್ಮ ಜಿಲ್ಲೆಯವರು ಒಬ್ರು ಆಗ್ತಾರೆ ಅಂದ್ರೆ ಅದು ದೊಡ್ಡ ಹೆಮ್ಮೆ ವಿಷಯ ಅಲ್ಲ, ಅದನ್ನು ಅದರದ್ದೇನು ಎರಡು ಮಾತಿಲ್ಲ. ನೋಡೋಣ, ಕಾದು ನೋಡೋಣ, ಇವರೇ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಏನೂ ತೊಂದರೆ ಆಗಲ್ಲ, ಯಾಕಂದರೆ ನಮ್ಮ ಸಿದ್ದರಾಮಯ್ಯನವರು ಯಾವುದೇ ರೀತಿಯಿಂದ ಕಪ್ಪು ಚುಕ್ಕಿ ಇಲ್ಲ ಅಂತ 40 ವರ್ಷ ಆಡಳಿತನ ಮಾಡ್ತಾ ಬಂದಿದ್ದಾರೆ. ಆ ರೀತಿ ಯಾವ ರೀತಿ ಆಗಲ್ಲ, ಯಾಕಂದರೆ ಇನ್ನೂ ಬಿಜೆಪಿಯಲ್ಲಿ ಸಾಕಷ್ಟು ಹಗರಣಗಳನ್ನ ಕೇಳಿದ್ವಿ, ಇನ್ನೂ 2-3 ವರ್ಷ ಆದರೂ ಸದ್ಯಕ್ಕೆ ಅದನ್ನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ. ಇವರಿಗೆ ಸಡನ್ ಆಗಿ ರಾತ್ರೋರಾತ್ರಿ ಶೋಕಾಸ್ ನೋಟಿಸ್ ಕೊಟ್ಟು ಇವರಿಗೆ ಅನ್ಯಾಯ ಆಗಿದೆ, ಯಾಕಂದರೆ ಅವ್ರ ಹಿಂದೆ ರಾಜ್ಯದ ಜನ, ಅವ್ರ ಹಿಂದೆ ಎಲ್ಲ ಹಿಂದೂ ಸಮಾಜ ಆಗಿರ್ಬೋದು, ಎಲ್ಲ ವರ್ಗದವರು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬೆನ್ನಲ್ಲಿ ನಿಂತಿದೆ. ಮತ್ತು ಈಗ 4 ಮಂದಿ ಜನ ಕಮಿಟಿ ಮಾಡಿ ಭಾರತೀಯ ಜನತಾ ಪಾರ್ಟಿ ಅವ್ರು ಏನೇನು ಮಾಡಿದ್ದಾರೆ ಅವನ್ನೆಲ್ಲ ಹೊರತೆಗೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆಲ್ಲ ಕಾನೂನು ಹೋರಾಟ ಕೂಡ ಹಂಗೇನಾದ್ರು ಸಂದರ್ಭ ಸದ್ಯ ಕಾನೂನು ಹೋರಾಟ ಮಾಡೋಕ್ಕೆ ಸದ್ಯಕ್ಕೆ ರೆಡಿ ಇದ್ದಾರೆ. ಅಲ್ಲ ಈಗ ಏನು ಅದರ ರೀತಿಯಲ್ಲ ಅವ್ರು ಇದಾರಲ್ಲ, ಈಗ ಅವರೇ ಸಿ ಎಮ್ ಇದ್ದಾರೆ, ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ ಅವರೇ ಸಿ ಎಮ್ ಆಗಿ ಮುಂದುವರಿದ್ದಾರೆ, 2028ರಲ್ಲಿ ಕ್ಲೇಮ್ ಮಾಡ್ತಿರೋದು ಅವರೇ ಹೇಳಿದ್ದಾರೆ. ಸುಮ್ಮನೆ ನೀವು ಅದನ್ನು ಏನು ಅದೇನು ಆ ರೀತಿಯನ್ನು ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅನಿರೀಕ್ಷಿತವಾಗಿ ರಾಜಕೀಯ ಬೆಳವಣಿಗೆ ಆದರೆ ಅವ್ರ ಸತೀಶ್ ಜಾರಕಿಹೊಳಿ ಸಿ ಎಮ್ ಆಗೋದು ಖಚಿತ, ಅದೆಲ್ಲ ಹೈಕಮಾಂಡ್ ಬಿಟ್ಟಿದೆ ಸರ್, ಹೈಕಮಾಂಡ್ ಅವ್ರು ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ಡಿಪೆಂಡ್. ಅದು ಎಸ್ ಒಟ್ಟಾರಿಯಾಗಿ ಗಮನಿಸ್ತಾ ಇದ್ದೀವಿ, ಈಗಾಗಲೇ ಒಂದು ಕಡೆ ಈ ಇದೆಲ್ಲ ನೋಡ್ತಾ ಇದ್ರೆ ಕುರ್ಚಿಗಾಗಿ ಈ ರೇಂಜಿಗೆ ಹೊಡೆದಾಡ್ತಾ ಇದ್ದಾರಲ್ಲ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಪೋಸ್ಟರ್ಗಳನ್ನು ಹಾಕ್ತಾ ಇದ್ದಾರೆ, ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ನಾಯಕರು ದುಂಬಾಲ್ ಬಿದ್ದುಬಿಟ್ಟಿದ್ದಾರೆ. ಯಾಕಂತಂದರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಎಲ್ಲರೂ ಕೂಡ ಹಿರಿಯ ತಲೆಗಳೇ, ಪಕ್ಷವನ್ನು ಬಹಳ ಅಚ್ಚುಕಟ್ಟಾಗಿ ತಳಮಟ್ಟದಿಂದಲೂ ಕೂಡ ಬಹಳ ಒಂದು ಶಕ್ತಿದಾಯಕವಾಗಿ ನೋಡ್ಕೊಂಬಂದಿರುವಂಥ ನಾಯಕರೇ ಇರೋದ್ರಿಂದ ಎಲ್ಲರೂ ಕೂಡ ಈಗ ಸಮಬಾಳು ಸಮಪಾಲು ಅನ್ನೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ, ನಮ್ಮ ಸಮುದಾಯಕ್ಕೆ ಯಾಕೆ ಒಂದು ಅವಕಾಶ ಕೊಡಬಾರ್ದು, ನಾವೇನು ಕೆಲಸ ಮಾಡಿಲ್ವಾ, 20-30 ವರ್ಷದಿಂದ ಒಂದೇ ಪಕ್ಷದಲ್ಲಿದ್ದೀವಿ, ಕತ್ತೆಗಳ ಥರ ದುಡಿತಾ ಇದ್ದೀವಿ, ನಮ್ಗೆ ಯಾಕೆ ಅವಕಾಶ ಕೊಡೋದಿಲ್ಲ, ಒಬ್ಬೊಬ್ಬರಿಗೆ 2-3 ಸ್ಥಾನ ಕೊಡ್ತಾ ಇದ್ದೀರಲ್ಲ, ಇದೆಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರಿಯಾಗಿ ಇತ್ತ ಸತೀಶ್ ಜಾರಕಿಹೊಳಿಯವರು ಮಾತ್ರ ಕನ್ಫರ್ಮ್ ಮಾಡಿಬಿಟ್ಟಿದ್ದಾರೆ, ಸದ್ಯಕ್ಕಂತೂ ನಾನು ಸಿ ಎಂ ರೇಸ್ನಲ್ಲಿ ಇಲ್ಲ ಸ್ವಾಮಿ, 2028ಕ್ಕೆ ಮಾತ್ರ ಯಾರಿಗೂ ಬಿಟ್ಕೊಡುವಂಥ ಮಾತೇ ಇಲ್ಲ, ಅದಕ್ಕೆ ಬೇಕಾದ್ರೆ ನಾನು ಕ್ಲೇಮ್ ಮಾಡ್ತೀನಿ ಅಂತ ಸತೀಶ್ ಜಾರಕಿಹೊಳಿಯವರು ಹೇಳಿಬಿಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಿದ್ದೀವಿ, ನಾವು ಹೊಸಬರು ಅದನ್ನೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅಂತ ಇತ್ತ ವಿಶ್ವಾಸ್ ವೈದ್ಯ ಅವರು ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಮಾತಾಡಿರುವಂಥದ್ದು. ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆದರೆ ನಮಗೆ ಹೆಮ್ಮೆ ಅಲ್ವಾ? ಕಾದ್ ನೋಡೋಣ, ಬೆಳಗಾವಿಯಲ್ಲಿ ಸವದತ್ತಿ ಶಾಸಕ ವೈದ್ಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಸಿ ಎಂ ಸಿದ್ದರಾಮಯ್ಯ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ 40 ವರ್ಷಗಳ ಸುದೀರ್ಘ ಆಡಳಿತವನ್ನು ಮಾಡಿದ್ದಾರೆ,
ಬಿಜೆಪಿಯಲ್ಲಿ ಸಾಕಷ್ಟು ಹಗರಣಗಳು ನಡೆದಿದೆ, ಅವರು ಅದನ್ನು ಮುಚ್ಚಾಕೊಳ್ತಾ ಇದ್ದಾರೆ. ಪಿ ಎಸ್ ಐ ಹಗರಣ ಆಗಿರ್ಬೋದು, 40% ಕಮಿಷನ್ ಹಗರಣ ಆಗಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ ಆದಂತಹ ಹಗರಣ, ಬಿಟ್ಕಾಯಿನ್ ಹಗರಣ, ಹೀಗೆ ಸಾಲು ಸಾಲು ಹಗರಣಗಳಿದೆ. ಅದೆಲ್ಲವನ್ನ ಅವರು ಮುಚ್ಚಾಕೊಳ್ತಾ ಇದ್ದಾರೆ. ಸಿ ಎಂ ಸಿದ್ದರಾಮಯ್ಯನವರು ಅಂದ ತಕ್ಷಣ ರಾಜ್ಯಪಾಲರು ಹಿಂದೆ ಮುಂದೆ ನೋಡದೆ ಬಿಜೆಪಿ ನಾಯಕರ ಮಾತಿಗೆ ಹೂಗೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ? 2-3 ವರ್ಷಗಳಾದರೂ ಕೂಡ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಏನು ಗಾಲಿ ಜನಾರ್ದನ ರೆಡ್ಡಿ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಯಾಕೆ ಕೊಡಲಿಲ್ಲ ಅಂತ ವಿಶ್ವಾಸ್ ವೈದ್ಯ ಪ್ರಶ್ನೆಯನ್ನ ಮಾಡಿರುವಂತದ್ದು.